ಅಲ್ಲ ಕೊಡು ಮಿಥುನ್, ನನ್ ಮಾತು ಕೇಳೋ. ಬೇಡ ಅನ್ನಲ್ಲ ಮಿಥುನ್. ಅದಕ್ಕೆ ಕರೆಕ್ಟ್ ಟೈಮಿಗೆ ಬಂದ್ರಿ. ಈ ಮಿಥುನ್ ನೋಡಿ ಹೇಗ್ ಆಡ್ತಾ ಇದ್ದಾನೆ, ರೀಸನ್ ಇಲ್ಲದೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾನೆ. ಅದೇನಂತ ವಿಚಾರಿಸಿ ಅಣ್ಣ. ಬಂತೆ ನಾನು. ಏನಾಯ್ತು ಮಿಥುನ್, ಪ್ರಭಾಕರ್ ಹೇಳ್ತಾ ಇರೋದೇನು? ಏನಿಲ್ಲ ಅಮ್ಮ, ಇಷ್ಟೊತ್ತಿಗೆ ಮೀಟಿಂಗ್ ಮುಗ್ದು ಏನೋ ಒಂದು ಫೈನಲ್ ಆಗ್ಬೇಕಾಗಿತ್ತಲ್ವಾ? ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದ್ರೆ ಏನೋ ದೊಡ್ಡದಾಗೆ ಆಗಿರ್ಬೇಕು. ಯಾವ ರೀಸನ್ ಇಲ್ಲಮ್ಮ, ಹಾಗೆ ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು ಅನ್ನಿಸ್ತು. ನಿಜ ಹೇಳು ರಾಶಿ, ಅತ್ತೆ ಏನಾದ್ರೂ ಹೇಳಿದ್ರ? ಚೇ ಇಲ್ಲಪ್ಪ, ದೇವ್ರಂತ ಅತ್ತೆ ಅವರು, ಅವ್ರೇನ್ ಹೇಳ್ತಾರ? ಮತ್ತೆ ಕವಿತಾ ಅವರು, ಪ್ರಭಾಕರ್ ಅವರು, ಅಜಿತ್ ಅತ್ತ ಅವ್ರೇನಾದ್ರೂ ಅಂದ್ರ? ಇಲ್ಲಮ್ಮ, ಅವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸರಿಯಾದ ಕಾರಣನ ಇಲ್ಲದೆ ಮಾತು ಬಿಟ್ರೆ ಬೇಜಾರಾಗಲ್ವಾ? ನೀನ್ ಮಾಡ್ತಿರೋದು ಸರಿ ಇಲ್ಲ, ನನ್ಗೆ ಇಷ್ಟ ಆಗ್ತಿಲ್ಲ ಅಂತ ನೇರವಾಗಿ ತೋರಿಸ್ಕೋಬೇಕು. ಆಗ್ಲೇ ರಾಶ್ ಕೊನೆಗೆ ಸೈಲೆಂಟ್ ಆಗಿರೋದೇ ಸರಿ ಅನ್ನಿಸ್ಬಿಡ್ತು. ಸೈಲೆಂಟ್ ರಾಶಿ ಯಾಕೆ ಸೈಲೆಂಟ್ ಆಗ್ಬೇಕು ಗೊತ್ತಿಲ್ಲ ಅಮ್ಮ, ಟ್ರಿಪ್ಗೆ ಹೋಗಿ ಬಂದಾಗಿಂದ ನೋಡ್ತಾ ಇದ್ದೀನಿ, ನಾರ್ಮಲ್ ಆಗಿ ಮಾತಾಡ್ತಾನೆ ಇಲ್ಲ. ನಾನು ಎಷ್ಟೊಂತ ಟ್ರೈ ಮಾಡೋದು? ನಾನು ನಿನ್ನ ಮಿಥುನ ಒಂದ್ ಮಾಡ್ಬೇಕಾಗಿತ್ತು, ಅದ್ ಬಿಟ್ಟು ನನ್ನ ಮಿಥುನ್ ನಡುವೆ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ಕೋ ಅಂತೆಲ್ಲ ಹೇಳ್ಬಿಟ್ಟೆ. ಅದಕ್ಕೆ ಐ ಆಮ್ ವೆರಿ ಸಾರಿ.